ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಟೇಕ್ ಆಫ್ ನ್ಯೂಸ್. ನಾನು ನಿಮ್ಮ ಜಯಂತ್. ಇವತ್ತಿನ ಟೇಕ್ ಆಫ್ ನ್ಯೂಸ್ ನ ನ್ಯೂಸ್ ಬಾಕ್ಸ್ ಅಲ್ಲಿ ಏನೇನು ಸುದ್ದಿ ಸಮಾಚಾರಗಳಿದೆ ನೋಡ್ಕೊಂಬರೋಣ, ಬನ್ನಿ. ಮೈಸೂರು ವಕೀಲರ ಸಂಘದ ವತಿಯಿಂದ ಮೈಸೂರು ವಕೀಲರ ಸಂಘದ ಆವರಣದಲ್ಲಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮೈಸೂರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಸುರೇಶ್ ಕೆ ಒಂಟಿಗೂಡಿ, ಮೈಸೂರು ವಕೀಲರ ಸಂಘದ ಅಧ್ಯಕ್ಷರಾದ ಆನಂದ್ ಕುಮಾರ್, ಮೇಯರ್ ಪುಷ್ಪಲತಾ ಜಗನ್ನಾಥ್, ಜಿಲ್ಲಾ ಪಂಚಾಯತ್ ಸಿಇಒ ಆದ ಶ್ರೀಮತಿ ಜ್ಯೋತಿ ಮುಂತಾದ ಉಪಸ್ಥಿತರು ಹಾಜರಿದ್ದರು. ಇನ್ನು ಕಾರ್ಯಕ್ರಮದ ಕುರಿತು ಮುಖ್ಯಸ್ಥರು ಮಾತನಾಡಿದರು. ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ,
ಈ ಮಹಿಳಾ ಸಬಲೀಕರಣ ಅಂತ ನಾವೆಲ್ಲ ಮಾತಾಡ್ತಾ ಇದೀವಿ, ಅವತ್ತೇ ಜನಜನಾಂಗವಾಗಿ ನಾವೆಲ್ಲ ಮಾತಾಡಿದಷ್ಟು ಹೇಳೋದು ಆಗುದಿಲ್ಲ. ನಿಜವಾಗಿಯೂ ಆ ಮಹಿಳೆಯರಿಗೆ ನಾವು ಬೆಂಬಲ ನೀಡಿ ಎಲ್ಲ ರಂಗಗಳಲ್ಲಿ ಅವರಿಗೆ ಮುಂದೆ ಬರುವಂತೆ ನಾವು ಪ್ರೋತ್ಸಾಹ ನೀಡಿದ್ರೆ ಮಾತ್ರ ಈ ದಿನಾಚರಣೆ ಒಂದು ಆಚರಿಸಿದ್ದು ಒಂದು ಒಳ್ಳೆಯ ಕೆಲಸ ಅಥವಾ ಅದರ ಯಶಸ್ವಿ ಆಗಿದೆ ಅಂತ ನಾವೆಲ್ಲ ಭಾವಿಸ್ಬೋದು. ತಮ್ಮೆಲ್ಲ ಗೊತ್ತಿದ್ದಂತೆ ಮಹಿಳೆಯರು ಪ್ರತಿ ದಿವಸ ರಾಜಕೀಯ ರಂಗದಲ್ಲಿ ಶಿಕ್ಷಣ ರಂಗದಲ್ಲಿ ಹಲವಾರು ಎಲ್ಲ ರಂಗಗಳಲ್ಲಿ ಹೆಚ್ಚಿನ ಸ್ಥಾನವನ್ನು ಗಳಿಸಿ ಮುಂದೆ ಇದ್ದಾರೆ. ತಾವೇ ನೋಡ್ತಾ ಇದ್ದಂಗೆ ಮೈಸೂರಲ್ಲಿ ಮಹಾಪೌರ್ ನಮ್ಮ ವಕೀಲಾದಂತಹ ಶ್ರೀಮತಿ ಪುಷ್ಪಾತ ಜಗನ್ನಾಥ್ ಅವರಿದ್ದಾರೆ, ಮುಖ್ಯ ಕಾರ್ಯನಿರ್ವಾಹಕ ಶ್ರೀಮತಿ ಜ್ಯೋತಿ ಅವರಿದ್ದಾರೆ, ಅಶ್ವತ್ ಕಮಿಷನರ್ ಆಗಿ ಅನುರಾಧಂತ ಇರುತ್ತಾರೆ. ಹೀಗೆ ಹಲವಾರು ಪ್ರಮುಖ ಸ್ಥಾನಗಳಲ್ಲಿ ಇವತ್ತು ಮಹಿಳೆಯರು ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ಕಾರಣ ಅಂದರೆ ಮಹಿಳೆಯರು ಎಲ್ಲ ರಂಗಗಳಲ್ಲಿ ಮುಂದೆ ಬರಲಿ, ಅವರು ಪುರುಷರಷ್ಟೇ ಸಾಧನೆಯನ್ನ ಮಾಡಬಹುದು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ಇವತ್ತು ನಾವು ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿಯನ್ನು ಕಲ್ಪಿಸ್ತಾರೆ. ಅಂದರೆ ಎಲ್ಲರೂ ಮುಂದೆ ಬರಲಿ, ಈಕ್ವಲ್ ಆಗಿ ಎಲ್ಲ ಕ್ಷೇತ್ರಗಳಲ್ಲಿ ರೆಪ್ರೆಸೆಂಟೇಷನ್ ಇರಲಿ ಅನ್ನೋ ಉದ್ದೇಶದಿಂದ ಸರ್ಕಾರದವರು ಸಹ 30% ಮಹಿಳೆಯರಿಗಾಗಿ ಎಲ್ಲ ನೌಕರಿಗಳನ್ನು ಹುದ್ದೆಗಳನ್ನು ವಿಶ್ಲೇಷಿಸ್ತಾರೆ. ಆದ್ದರಿಂದ ಇದರ ಒಂದು ಸಂಪೂರ್ಣ ಪುರುಷರು ಗಂಡು ಮಕ್ಕಳಿಗೆ ಎಷ್ಟು ಪ್ರಾಶಸ್ತ್ಯ ನೀಡ್ತಾರೆ, ಹೆಣ್ಣು ಮಕ್ಕಳಿಗೂ ಸಹ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಡ್ತಾ ಬಂದಿದ್ದಾರೆ. ಅವರು ಓದಿನಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಕ್ರೀಡೆಯಲ್ಲಾಗಲಿ ಅಥವಾ ಆಸ್ತಿಯಲ್ಲಿ ಹಕ್ಕು ಪಡೆಯೋ ಅವರಿಗೆ ಕೊಡೋದಲ್ಲಾಗಲಿ, ಗಂಡು ಕೊಟ್ಟಷ್ಟೇ ಹೆಣ್ಣು ಮಕ್ಕಳು ಕೊಡಬೇಕನ್ನೋ ಒಂದು ಭಾವನೆಯನ್ನು ಪುರುಷರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬಂದಿದೆ. ಸಂಪೂರ್ಣವಾಗಿ ಅವರಿಗೆಲ್ಲ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಧರ್ಮಸ್ಥಳ ಮಂಜುನಾಥೇಶ್ವರ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಸಂಸ್ಥೆಯ 24ನೇ ವಾರ್ಷಿಕ ಘಟಿಕೋತ್ಸವವನ್ನು ಆಯೋಜಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೋಲೋ ಗ್ರೂಪ್ MD ಆದ ಕಮಲ್ ಬಲ್ಲಿರವರು ಆಗಮಿಸಿದರು ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರು ಕೂಡ ಉಪಸ್ಥಿತರು ಹಾಜರಿದ್ದರು. ಇನ್ನು ಕಾರ್ಯಕ್ರಮದ ಕುರಿತು ಮುಖ್ಯ ಅತಿಥಿಗಳಾದ ಕಮಲ್ ಬಲ್ಲಿಯವರು ಮಾತನಾಡಿ, 2022 ನಂತರ ಕೌಶಲ್ಯದ ಆಧಾರದ ಮೇಲೆ ಉದ್ಯೋಗ ಸೃಷ್ಟಿಯಾಗಲಿದ್ದು ಈಗಿರುವ ಉದ್ಯೋಗಸ್ಥರು ಮರು ಕೌಶಲ್ಯ ತುಂಬಬೇಕಿದೆ ಎಂದು ಮಾತನಾಡಿದರು. ಅಂತೆಯೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮಾತನಾಡಿ, ಭಾರತ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿ ನೀಡುತ್ತಿದೆ. ಆದರೆ ಬಡತನ, ಅನಕ್ಷರತೆ, ಲಿಂಗ ಅಸಮಾನತೆ, ಭಯೋತ್ಪಾದನೆ ನಮ್ಮನ್ನು ಬಾಧಿಸುತ್ತಿದೆ. ಹಾಗಾಗಿ ನಾವೆಲ್ಲ ಹೊಸ ದಿಕ್ಕಿನಲ್ಲಿ ಆಲೋಚಿಸಬೇಕಿದೆ ಎಂದು ನುಡಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. You are an extremely well-behaved fact, well-behaved batch. And we all enjoyed having you with us. I would only like to say a couple of things before I close. The first thing is, in this changing world, with increased challenge, award the postgraduate diploma in management and I charge by thought, word and deed you prove yourselves worthy of the award. Congratulations. Consider it to be an honor and privilege to deliver the convocation address to our young, bright future leaders of this country. But before I begin my address, let me first congratulate and felicitate the students who have just been conferred the prestigious degrees of for their good efforts on this great date, on this day of great joy and fulfillment. I must also add that I had a chance to chat with Dr. Parsunam just about a month ago
And I was, and we talked about education, we talked about leadership, we talked about the India story. And I think I personally was very, very energized. I saw his passion, and I can see that all those values are very much connected with this great institution. So you all are very lucky for having been here for the last 2 years. Over the next 15 to 20 minutes, you have to be patient. I know you're in a rush to, with your degrees in your hands, you have better things to do, but I would like to take 15 to 20 minutes of your time to give you my perspective of what lies ahead of you. So I want to just touch upon five or six things. A, where are we today? Chamundeshwari Devi Nupada Prathasi, the chief guest of this evening, Shri Kamal Bali, members of the Governing Council of the Institute, director, members of the faculty, staff of the Institute, my dear students, parents, and distinguished invitees. We are extremely happy to have Shri Kamal Bali amidst us today. He is a dynamic business leader who has been tirelessly promoting the Make in India initiative, which aims to invigorate the manufacturing sector and increase India's global competitiveness. We are fortunate that you have delivered the convocation address today, and I am sure our students will derive immense benefit, encouragement, and inspiration from your address. The one word you said about the German quality and Chinese price, and I think Volvo company has made the difference in India of his presence here. I was always wondering the very simple shape of Volvo buses. It is almost like a beauty without ornaments, because olden days we had all luxury buses made full of glittering grills, lights, and decorations. Suddenly when Volvo emerged in India, we found a naked beauty without any extra fittings and extra grills. But the pricing was three times of the normal buses. So somebody asked the Volvo chairman, I think some Swedish gentleman or somebody, sir, how you are going to survive in this competitive market? Then he said, give me just 3 years' time. Once they get into my bus and taste the journey, have the pleasure of the journey, believe me, they will choose my vehicle. I think this has come true. And today, perhaps many of the parents who have come, if they have come in a bus, they have inquired whether it's a Volvo bus, and they have come in that. Otherwise, they may not get into that. The tickets were naturally 40 to 50% higher than the normal services, even in Mangalore and Mangalore, Dharamsala to Bangalore. But people preferred, waited for that timing to enter the Volvo buses because of the safety, pleasure, convenience and other factors. So even an ordinary common man prefers comfort against the price. So I wish to congratulate Volvo company, because you have given us employment in India because of the large equipments, road manufacturing equipments you have. What I wonder is, the 99% of your vehicles are operated by the common Indian. My dear students, please note this. The very expensive Volvo equipments which are in road manufacturing or other company manufacturing schemes, they are all operated by ordinary citizens of this country, and nobody is even an IT or diploma holder. ರಾಜ್ಯ ಸರ್ವಜನ ಮಹಿಳಾ ಹಿತರಕ್ಷಣಾ ವೇದಿಕೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ವೇದಿಕೆಯ ವಾರ್ಷಿಕೋತ್ಸವ ಹಾಗೂ ಸಾಧಕರಿಗೆ ಝಾನ್ಸಿ ಲಕ್ಷ್ಮೀಬಾಯಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಗರದ ಕಲಾಮಂದಿರದ ಮನೆಯಂಗಳದಲ್ಲಿ ಆಯೋಜಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾದ
ಕೇಂದ್ರ ಸಲಹೆಗಾರರಾದ ಡಾಕ್ಟರ್ ಎಂ ಕನಿಕಾ, ಎಸ್ಪಿ ಲೋಕಾಯುಕ್ತೆ ಶ್ರೀಮತಿ ರಶ್ಮಿ, ಇನ್ನರ್ ವಿಲ್ ಕ್ಲಬ್ ಆಫ್ ಮೈಸೂರು ವೆಸ್ಟ್ ಅಧ್ಯಕ್ಷೆ ಶ್ರೀಮತಿ ಸುನೀತಾ ಭಾಸ್ಕರ್, ಕರ್ನಾಟಕ ರಾಜ್ಯ ಸರ್ವಜನ ಮಹಿಳಾ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷೆ ಯಶೋಧ ನಾರಾಯಣ್ ಉಪಸ್ಥಿತರು ಹಾಜರಿದ್ದರು. ಗ್ರಾಮ, ತಾಲೂಕು ಹಾಗೂ ಜಿಲ್ಲೆಗಳಲ್ಲಿ ಆಸಕ್ತಿ ಹೊಂದಿರುವ ಸಂಪರ್ಕಿಸಿಕೊಂಡ ಶ್ರೀಮತಿ ಅಮಿತಾ ಸುಬ್ಬಯ್ಯ ಅವರಿಗೆ ಧನ್ಯವಾದಗಳು. ಜಾನಪದ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಪಡೆದು 3 ಚಿನ್ನದ ಪದಕ ಪಡೆದಿದ್ದಾರೆ. ಎನ್ಇಟಿ ತೇರ್ಗಡೆ ಹೊಂದಿದ್ದು ಕನ್ನಡದಲ್ಲಿ ಎಂಎ, ಆಂಗ್ಲ ಎಂಎ, ಹಿಂದಿ ಡಿಗ್ರಿ, ಜಿಲ್ಲೆ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಜಾನಪದ, ಇದರಲ್ಲೂ PhD ಮಾಡಿ ಅವರು ಪದವಿಯನ್ನು ಪಡೆದಿರುತ್ತಾರೆ. ಹೀಗೆ 125 ಹೆಚ್ಚು ಲೇಖನಗಳನ್ನು ಕನ್ನಡ ನಾಡಿನಾದ್ಯಂತ ಪುಸ್ತಕ ಪ್ರಕಟಿಸಿದ್ದಾರೆ. ಮೈಸೂರಿನ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಹಿಮಾಲಯ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಖ್ಯಾತ ಸಂಸ್ಕೃತಿ ವಿದುಷಿ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರಿಂದ ಯೋಗ ವೈಜ್ಞಾನಿಕ ನೆಲೆಗಟ್ಟು ಕುರಿತು ಉಪನ್ಯಾಸ ಮತ್ತು ಯೋಗ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಯೋಗ ಸಾಧಕ ಸನ್ಮಾನಗಳಾದ ಶ್ರೀ ಶೇಷಾದ್ರಿ ಹಾಗೂ ಶ್ರೀ ಯೋಗ ಕುಮಾರ್ ಅವರಿಗೆ ಯೋಗ ಕೌಸ್ತುಭ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಯೋಗ ಕುರಿತು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಶ್ರೀ DT ಪ್ರಕಾಶ್ ಅವರು ಮಾತನಾಡಿದರು. ಅಂದ್ರೆ ಅದನ್ನ ಪತಂಜಲಿ ಮಹರ್ಷಿಯು ಹೇಗೆ ಯೋಗದಿಂದ ನಮ್ಮ ಶರೀರ ಅನ್ನು ನಾವು ಕಾಪಾಡ್ಕೊಳ್ಬಹುದು, ಶರೀರದ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಬಹುದು ಮತ್ತು ವ್ಯಾಕರಣದಿಂದ ಪದಗಳ ಶುದ್ಧತೆಯನ್ನು ಹಾಗೂ ನಮ್ಮ ಭಾಷೆಗಳನ್ನು ಪರಿಶುದ್ಧತೆ ಮಾಡಿಕೊಳ್ಬಹುದು, ಹಾಗೆಯೇ ವೈದ್ಯಕೀಯದಿಂದ ಆಯುರ್ವೇದದಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು, ಇದೆಲ್ಲವನ್ನೂ ಹೇಳಿಕೊಟ್ಟ ಪತಂಜಲಿ ಮಹರ್ಷಿಗೆ ನಮ್ಮ ನಮಸ್ಕಾರಗಳು. ಹಾಗಾಗಿ ಯೋಗ ಅನ್ನೋದ್ರಿಂದ ಇಷ್ಟು ಉಪಯೋಗಗಳಿದೆ ಅದನ್ನು ಹೇಳ್ಕೊಟ್ಟಿದ್ದು, ಅದನ್ನು ಎಲ್ಲರೂ ತೋರಿಸ್ಕೊಟ್ಟಿದ್ದು ನಮ್ಮ ಪತಂಜಲಿ ಮಹರ್ಷಿ ಅಂತ. ಹೀಗಾಗಿ ಇದಕ್ಕೆ ಪತಂಜಲಿಂಗ ಅವ್ರದ್ದೇ ಒಂದು ಯೋಗ ಸಿಸ್ಟಮ್ ಇದೆ. ಅಂದರೆ ಅವರು ಸುಮಾರು ವರ್ಷಗಳ ಕಾಲ ಯೋಗಗಳನ್ನು ಹೇಳ್ಕೊಟ್ಟು ಯೋಗ ಪಠ್ಯಗಳನ್ನು ತಯಾರು ಮಾಡಿ ಮತ್ತು ನಮ್ಮ ಕೃಷ್ಣಾಚಾರ್ಯರು ಅಂತ ಹೇಳಿ ಅವರು ಅಷ್ಟೇ ಯೋಗದಲ್ಲಿ ಬಹಳ ಪರಿಣಿತರು. ಇಂಥ ಕ್ಲಿಷ್ಟಕರವಾದ ಅವರು ನಮ್ಮ ಮಹಾರಾಜರಿಗೆ ಯೋಗ ಹೇಳ್ಕೊಟ್ಟಿದ್ದಾರೆ. ಇಂಥ ಕ್ಲಿಷ್ಟಕರವಾದ ಯೋಗಾಸನಗಳನ್ನು ತೋರಿಸಿ ಅವರಿಂದ ಏನು ಉಪಯೋಗ ಅಂತ ಹೇಳ್ಕೊಡ್ತಾರೆ. ಹೀಗೆ ಯೋಗಕ್ಕೆ ತನ್ನದೇ ಆದ ಪರಂಪರೆ ಇದೆ, ಅದನ್ನು ಅಭ್ಯಸಿಸಿಕೊಂಡು ಅದರಲ್ಲಿ ಪರಿಣತಿ ಪಡ್ಕೊಂಡಿರೋ ಇವಾಗ ಸನ್ಮಾನ ಮಾಡಿದ್ದಾರೆ. ಈ ಯೋಗ ಪರಂಪರೆಯನ್ನು ನಾವು ಯಾಕೆ ಮುನ್ನಡೆಸಬೇಕು ಅಂತಂದರೆ, ಯೋಗ, ಪ್ರಾಣಾಯಾಮ, ಯಮ, ನಿಯಮ, ಪ್ರತ್ಯಾಹಾರ ಇವೆಲ್ಲ ಇದೆ. ಒಂದೊಂದು ಸ್ಟೆಪ್ಸ್ ಬೈ ಸ್ಟೆಪ್ ಬೈ ಸ್ಟೆಪ್ ಅದನ್ನೆಲ್ಲ ನಾವು ಪಾಲಿಸ್ತಾ ಬಂದರೆ ನಾವು ದೀರ್ಘಾಯುಷಗಳಾಗಿ ಸ್ವಾಸ್ಥ್ಯದಿಂದ ಬದುಕ್ಬೋದು. ದೀರ್ಘಾಯುಷಗಳಾಗಿ ಬದುಕೋದು ಒಂದು ಸಾಧನೆ ಅಲ್ಲ, ಆರೋಗ್ಯದಿಂದ ಬಾಳಬೇಕು. ಹಾಗಾಗಿ ಇದಷ್ಟು ಯೋಗದಿಂದ ಸಾಧ್ಯ. ಈ ಯೋಗ ಪರಂಪರೆಯನ್ನು ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಪ್ರಧಾನಿಯವರು ಇದರ ಪ್ರಾಮುಖ್ಯತೆಯನ್ನು ಪ್ರೆಸ್ ಮಾಡಿ ಇಡೀ ವರ್ಲ್ಡ್ಗೆ ಇದು ಎಷ್ಟು ಉಪಯೋಗ ಅಂತ ಹೇಳಿದ್ದಕ್ಕೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಕೂಡ ಒಂದು ಮಾಡ್ತಾ ಇದ್ದಾರೆ. ಆಲ್ ಓವರ್ ದಿ ವರ್ಲ್ಡ್ ಅದನ್ನು ಮಾಡ್ತಾರೆ. ಅವತ್ತು ಜೂನ್ 21 ಅದರಲ್ಲಿ ನಮ್ಮ ಮೈಸೂರಲ್ಲಿ ಒಂದು ಸರ್ತಿ ಸುಮಾರು 60,000 ಜನಗಳನ್ನು ಸೇರಿಸಿ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಟ್ಟರು, ಅದಾಯಿತು. ಅದ್ರ ಮೇಲ್ನೋಟಕ್ಕೆ ಅದು ಅಷ್ಟಾಗಿಲ್ಲ ಅಂತ ಬಂತು. ಆಮೇಲೆ ರಿಪೋರ್ಟಲ್ಲಿ ಅಲ್ಲಿ ಸೇರಿ ಜನ ನೋಡಿದ್ರೆ ಅಷ್ಟು ಜನ ಇದ್ದರು ಅಂತ ಹೇಳ್ಬಿಟ್ಟು ಗಿನ್ನಿಸ್ ರೆಕಾರ್ಡ್ ಕೂಡ ಆಯಿತು. ಹೀಗಾಗಿ ಯೋಗಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ, ಪರಂಪರೆ ಇದೆ. ಅದರಿಂದ ಅನೇಕ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ದೇವನೂರು ಗುರುಮಲ್ಲೇಶ್ವರ ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆಯಲು ಬಂದಿದ್ದ ನಂಜನಗೂಡು BJP ಶಾಸಕ ಹರ್ಷವರ್ಧನ್ ಗ್ರಾಮದಲ್ಲಿ ಯಾವುದೇ ಕೆಲಸ ನಡೆದಿಲ್ಲ ಎಂದು ಗ್ರಾಮಸ್ಥರಿಂದ ಶಾಸಕರನ್ನು ತರಾಟೆಗೆ ತೆಗೆದುಕೊಂಡರು. ಇದರ
ಅಲ್ವಾ. ಮೈಸೂರಿನ ರಾಮಸ್ವಾಮಿ ವೃತ್ತದ ಬಳಿ ಇರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರದ ವಿದ್ಯಾಭವನದಲ್ಲಿ ಇಂದು ಕರ್ನಾಟಕ ಇತಿಹಾಸ ಪರಿಚಯ, ಭಾರತದ ಸ್ವತಂತ್ರ ಚಳುವಳಿ, ಕನ್ನಡ ಸಾಹಿತ್ಯ ಮತ್ತು ವ್ಯಾಕರಣ, ಗ್ರ್ಯಾಂಡ್ ವರ್ಕ್ ಆಫ್ ಕರ್ನಾಟಕ ಹಿಸ್ಟ್ರಿ ಎಂಬ ನಾಲ್ಕು ಪುಸ್ತಕಗಳ ಲೋಕಾರ್ಪಣೆ ಸಮಾರಂಭವನ್ನು ಆಚರಿಸಲಾಯಿತು. Very delighted to be the professor and the teacher of Plato, and then Plato was very fond of Aristotle. I have to say Sheikh Ali is very proud of Parmeshwar. He has done exceedingly good job. Freedom Movement, not a small book, a book is having nearly 27 chapters. All the way 7 seasons across from London to India, only for trade. But then they converted commerce into business and rule. They remember it all. Then also many other events came. Then a man called A.O. Hume established the Indian National Congress. A.O. Hume, they came for it. ನಮ್ಮ ಸಂಸ್ಥೆಯ ವತಿಯಿಂದ ನಾಲ್ಕು ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡ್ತಿದ್ದೇವೆ. ಇದರ ಲೇಖಕರು ಪ್ರೊಫೆಸರ್ ಶೇಖ್ ಅಲಿ ಅವರು ಹಾಗೂ ಪ್ರೊಫೆಸರ್ ಪರಮೇಶ್ವರ್ ಅವರು ಹಾಗೂ ಕನ್ನಡ ಅಧ್ಯಾಪಕರು ಬರೆದಂಥ ಪುಸ್ತಕಗಳು. ಇವರು ಬರೆದಿರ್ತಕ್ಕಂಥ ಪುಸ್ತಕ ಶೇಖ್ ಅಲಿ ಅವ್ರದ್ದು ಗ್ರೌಂಡ್ ವರ್ಕ್ ಆಫ್ ಕರ್ನಾಟಕ ಹಿಸ್ಟ್ರಿ. ಪ್ರೊಫೆಸರ್ ಪರಮೇಶ್ವರ್ ಅವರು ಬರೆದಿರ್ತಕ್ಕಂಥ ಪುಸ್ತಕ ಕರ್ನಾಟಕ ಇತಿಹಾಸ ಪರಿಚಯ ಮತ್ತು ಭಾರತದ ಸ್ವಾತಂತ್ರ್ಯ ಚಳವಳಿ. ಹಾಗೆಯೇ ಕನ್ನಡ ಅಧ್ಯಾಪಕರಾಗಿರ್ತಕ್ಕಂತಹ ಪ್ರೊಫೆಸರ್ ಮಹೇಶ್ ರವರು ಬರೆದಿರ್ತಕ್ಕಂಥ ಪುಸ್ತಕದ ಹೆಸರು ಕನ್ನಡ ಸಾಹಿತ್ಯ ಮತ್ತು ವ್ಯಾಕರಣ. ಈ ನಾಲ್ಕು ಪುಸ್ತಕಗಳನ್ನು ವಿದ್ಯಾಭವನದ ವತಿಯಿಂದ ಇವತ್ತು ಲೋಕಾರ್ಪಣೆ ಮಾಡೋದಕ್ಕೆ ನಮಗೆ ತುಂಬ ಸಂತೋಷ ಅನ್ನಿಸ್ತದೆ. ನನ್ನ ಹೆಸರು ಡಾಕ್ಟರ್ ರಂಗನಾಥ್ ಅಂತ. ನಾನು ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನಲ್ಲಿ ಭೂಗೋಳಶಾಸ್ತ್ರ ಅಧ್ಯಾಪಕನಾಗಿ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ನಂತರ ಈ ಸಂಸ್ಥೆಯನ್ನು ಆರಂಭಿಸಿದ್ದೇವೆ. ಇದರ ಮುಖಾಂತರ ನಮ್ಮ ಕೈಲಾದಂಥ ಸೇವೆಯನ್ನು ಸಮಾಜಕ್ಕೆ ನೀಡೋದಕ್ಕೆ ಇಷ್ಟ. ಇಲ್ಲ, ಇದು ವಿದ್ಯಾಭವನ ಸಂಸ್ಥೆ ಮೂಲತಃ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಪರೀಕ್ಷಾರ್ಥಿಗಳಿಗೆ ತರಬೇತಿ ಕೊಡುವ ಉದ್ದೇಶದಿಂದ ನಾವು ಕಾಲೇಜು ಶಿಕ್ಷಣ ಇಲಾಖೆಯಿಂದಲೇ ನಾವು ಅನುಮತಿಯನ್ನು ಪಡೆದು ನಡೆಸ್ತಿದ್ದೆವು. ನಗರದ ಸಂಗಮ್ ಚಿತ್ರಮಂದಿರಕ್ಕೆ ಚಲನಚಿತ್ರ ನಟರಾದ ಹಾಗೂ ರಗಡ್ ಮೂವಿಯ ಹೀರೋ ಆದ ವಿನೋದ್ ಪ್ರಭಾಕರ್ ಅವರು ಭೇಟಿ ನೀಡಿ ದಂಪತಿ ಸಮೇತ ಚಲನಚಿತ್ರವನ್ನು ವೀಕ್ಷಿಸಿದರು. ಅಂತೆಯೇ ಚಲನಚಿತ್ರದ ಕುರಿತು ದಂಪತಿಗಳಿಬ್ಬರು ನಮ್ಮ ಸಮರ ವಾಹಿನಿಯೊಂದಿಗೆ ಮಾತನಾಡಿದರು. ಥಿಯೇಟ್ರಿಗೆ ನೋಡಿಬಿಟ್ಟು ಭಾಳ ಖುಷಿಪಟ್ಟರು. ಪಿಕ್ಚರ್ ಚೆನ್ನಾಗಿ ಬಂದಿದೆ, ಅವರು ಅಪ್ರಿಷಿಯೇಟ್ ಮಾಡ್ಕೊಂಡಿದ್ರು. ಪಿಕ್ಚರ್ ಚೆನ್ನಾಗಿ ಹೋಗಲಿ ಅಂತ ನಾವು ತುಂಬ ಆಶಿಸ್ತೀವಿ. ನನ್ನ ಹೆಸರು ಸ್ವಾಮಿ, ಮ್ಯಾನೇಜರ್ ಸಂಗಮ್. ರಗಡ್ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಇವತ್ತು ಮೈಸೂರಲ್ಲಿದ್ದೀವಿ, ನಿಮ್ಮ ಮೈಸೂರಲ್ಲಿದ್ದೀವಿ, ನಮ್ಮ ಮೈಸೂರಲ್ಲಿದ್ದೀವಿ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಫಸ್ಟ್ ಸಿನಿಮಾ ನನ್ನ ದಿಲ್ ಸಿನಿಮಾಯಿಂದ ಸ್ಟಾರ್ಟ್ ಮಾಡಿದಾಗ ನನ್ನ ಸಿನಿ ಕರಿಯರಲ್ಲಿ. ಇವತ್ತಿನವರೆಗೂ ಇವತ್ತು ವರದ ಶೂಟಿಂಗ್ ನಡೀತಾ ಇದೆ.
ಆ್ಯಂಡ್ ಬಂದು ನೋಡಿ, ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು, ಹೋಗಿ ನೋಡಿದೆ ಇವತ್ತು. ಭಾಳ ಸಂತೋಷ ಆಯಿತು ಜನರ ಜೊತೆ ಅವರು ಅಭಿಪ್ರಾಯ ಕೇಳಿದಾಗ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಈ ವರ್ಷ ತುಂಬ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಆಮೇಲೆ ನನಗೆ ಸುಮಾರು ಜನ ಹೇಳಿದ್ರು ರಗಡ್ ಬಗ್ಗೆ, ಅಯ್ಯೋ ಫಸ್ಟ್ ಟೈಮ್ ನಿಮ್ಮ ಸಿನಿ ಕರಿಯರಲ್ಲಿ ಒಂದು ಒಳ್ಳೆ ಸಿನಿಮಾ, ಭಾಳ ಅದ್ಭುತವಾದ ಒಂದು ಸಿನಿಮಾ, ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲ ನಗಿಸ್ತಾನೇ ಇರ್ತೀರ, ನಗಿಸ್ತಾನೆ ಇರ್ತೀರಾ, ಕೊನೆ ಕೊನೆಗೆ ಕಡೆಗೆ ಅಳಿಸ್ಬಿಡ್ತೀರಾ ಎಲ್ಲರೂ, ಎಲ್ಲ ಹತ್ಕೊಂಡ್ಬರ್ಬೇಕು ಹೊರಗಡೆ ಅಂತೇಳಿ. ಅಷ್ಟು ಅದ್ಭುತವಾಗಿ ನಿರ್ದೇಶಕರು ಮಹೇಶ್ ಗೌಡ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅರುಣ್ ಕುಮಾರ್ ಪ್ರೊಡ್ಯೂಸರು, ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಜಯಾನಂದ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಕ್ಯಾಮ್ರಾಮನ್ ಜಯಾನಂದ್ ಅವ್ರಿಗೆ. ಭಾಳ ಅದ್ಭುತವಾಗಿ ಸಾಂಗ್ಸ್ ಎಲ್ಲ ಪಿಕ್ಚರೈಸೇಷನ್ ಮಾಡಿದ್ದಾರೆ. ನಾನು ಇವತ್ತು ಥಿಯೇಟ್ರಲ್ಲಿ ತಿರ್ಗಾ ನೋಡಿದೆ, ಇನ್ನೊಂದ್ಸತಿ ನೋಡಿದಾಗ ಭಾಳ ಖುಷಿಯಾಗುತ್ತೆ. ಕಣ್ಣಿಗೆ ಒಂದು ನಿನ್ನೇ ಪ್ರೀತಿಸುವ ಸಾಂಗ್ ಬಂದಾಗ ಕಣ್ಣಿಗೆ ಒಂಥರ ತಂಪು ಅನಿಸುತ್ತೆ, ಖುಷಿಯಾಗುತ್ತೆ ರಗಡ್ ಸಿನಿಮಾ. ಇಲ್ಲ, ವರದಾ ಒಂದು ತಂದೆ ಮಗ ಅವರಿಬ್ಬರ ಒಂದು ಬಾಂಧವ್ಯ ಸೆಂಟಿಮೆಂಟ್, ತಾಯಿ, ಒಂದು ತುಂಬ ಒಂದು ಫ್ಯಾಮಿಲಿ ವಿತ್ ಆಕ್ಷನ್ ಇರುತ್ತೆ ವರದಾ. ಇಲ್ಲ ಖಂಡಿತ, ಇದು ಕಮರ್ಷಿಯಲ್ ಆಸ್ಪೆಕ್ಟ್ ಇದ್ದೇ ಇರುತ್ತೆ. ಇವಾಗ ನೆಕ್ಸ್ಟ್ ರಿಲೀಸ್ ಆಗಕ್ಕೆ ರೆಡಿ ಇರೋದು ಶ್ಯಾಡೋ ಸಿನಿಮಾ. ಶ್ಯಾಡೋ ಅಂದಾಗ್ಲೇ ವಿನೋದ್ ಪ್ರಭಾಕರ್ ಇನ್ ನನ್ ವಿದೌಟ್ ಶ್ಯಾಡೋ ಅಂತ ಬರುತ್ತೆ. ಸೊ ಟ್ರೈಲರ್ ನೋಡಿರ್ಬೋದು ನೀವು, ಸರ್ ನನ್ನ ನೆರಳು ಕಾಣಿಸ್ತಾ ಇಲ್ಲ ಅಂತ ಬಂದು ಹೇಳ್ತಾ ಇರ್ತೀನಿ. ಸೊ ಸ್ಟೇಷನ್ನಲ್ಲಿ ಅದೊಂಥರ ಬೇರೆ ಜಾನರ್ಗೆ ಸೇರುತ್ತೆ ಸಿನಿಮಾ, ಬಟ್ ಅದು ಆಕ್ಷನ್ ಇದೆ. ಅದಾದಮೇಲೆ ಫೈಟರ್ ಅಂತ ಸಿನಿಮಾ ಮುಗಿಸಿದ್ದೀನಿ, ಸೊ ಡಬ್ಬಿಂಗ್ ಹಂತದಲ್ಲಿರೋದು. ಆ ಸಿನಿಮಾನು ಒಂದು ಕಂಪ್ಲೀಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ನಿಮಗೆ ಸೆಂಟಿಮೆಂಟು, ಕಾಮಿಡಿ, ಕುರಿ ಪ್ರತಾಪ್, ಶರತ್ ಲೋಹಿತೇಶ್ ಒಂದು ದೊಡ್ಡ ತಾರಾಗಣ ಹೊಂದಿರುವಂಥ ಒಂದು ಸಿನಿಮಾ ಫೈಟರು. ಸೊ ಫೈಟರ್ ಆದಮೇಲೆ ಇವಾಗ ಹೊರದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಕಾಶ್ ಅಂಪಲಿ ಅವರು ಡೈರೆಕ್ಟ್ರು, ಉದಯ ಪ್ರಕಾಶ್ ಅಂತವ್ರವ್ರನ್ನ. ಇದಕ್ಕೆ ಮುಂಚೆ ಡಿ ಕೆ ಆಗಲಿ, ಆಟೋರಾಜ್ ಆಗಲಿ, ಎಲ್ಲ ಸಿನಿಮಾಗಳು ನಿರ್ದೇಶನ ಮಾಡಿರುವಂಥ ನಿರ್ದೇಶಕರು ಇದು ಈ ಸಿನಿಮಾ ವರದ ಮಾಡ್ತಾ ಇದ್ದಾರೆ. ಸರ್, ಈಗಿನ ರಾಜಕೀಯ ಇದಕ್ಕೆ ಬಂದರೆ, ರಾಜಕೀಯದಲ್ಲಿ ಸುಮಲತಾ ಅವರಿಗೆ ಖಂಡಿತ ಖಂಡಿತ ಬೆಂಬಲ ಕೊಡ್ತೀನಿ, ಯಾಕಂದರೆ ಅವರು ಅವ್ರು ಬರಬೇಕು ಅಂತ ನಮಗೆಲ್ರಿಗೂ ಒಂದು ಆಸೆ ಇದೆ. ಸೊ ಆ್ಯಂಡ್ ಮೋರ್ ಓವರ್ ನಮ್ಮ ಡಿ ಬಾಸ್ ಎಲ್ಲಿ ಸಪೋರ್ಟ್ ಮಾಡ್ತಾರೋ ನಾನು ಅವ್ರ ಹಿಂದೆ ಇರ್ತೀನಿ ಯಾವಾಗ್ಲೂ. ಖಂಡಿತ ಖಂಡಿತ ಬೆಂಬಲ ಕೊಡ್ತೀನಿ, ಯಾಕಂದರೆ ಅವ್ರು ಬರಬೇಕು ಅಂತ ನಮಗೆಲ್ರಿಗೂ ಒಂದು ಆಸೆ ಇದೆ. ಸೊ ಆ್ಯಂಡ್ ಮೋರ್ ಓವರ್ ನಮ್ಮ ಡಿ ಬಾಸ್ ಎಲ್ಲಿ ಸಪೋರ್ಟ್ ಮಾಡ್ತಾರೋ ನಾನು ಅವ್ರ ಹಿಂದೆ ಇರ್ತೀನಿ ಯಾವಾಗ್ಲೂ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಈ ಥರದೊಂದು ಸಬ್ಜೆಕ್ಟನ್ನು, ರಗ್ಗಡ್ ಥರದೊಂದು ಸಬ್ಜೆಕ್ಟನ್ನು ಎಲ್ಲ ಜನನೂ ಸ್ವೀಕರಿಸಿದ್ದೀರಾ. ಇದೇ ಥರದ್ದು ಒಳ್ಳೆ ಒಳ್ಳೆ ಮೂವೀಸ್ ಇನ್ನೂ ಬರ್ತಾ ಇದೆ. ಈ ಥರದೇ ಪ್ರೀತಿ ವಿಶ್ವಾಸ, ಈ ಥರದೇ ಒಂದು ಅಭಿಮಾನ ಯಾವಾಗಲೂ ನನ್ನ ಯಜಮಾನರಿಗೆ ನೀವೆಲ್ಲ ಕೊಡಬೇಕಂತ ನಾನು ಆಸೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಆ್ಯಕ್ಚುಲಿ ಶ್ಯಾಡೋ ಬರ್ತಾ ಇದೆ, ಶ್ಯಾಡೋ ಆದಮೇಲೆ ಫೈಟರ್ ಬರ್ತಾ ಇದೆ, ಅದಾದಮೇಲೆ ವರದ ಬರ್ತಾ ಇದೆ. ಬಟ್ ಈಗ ರಗಡ್ ಅನ್ನೋದು ಅದೊಂದು ಆ್ಯಕ್ಚುಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಎಲ್ಲರೂ ಇವ್ರನ್ನ ಬರೀ ಆ್ಯಕ್ಷನ್ ಆ್ಯಕ್ಷನ್ ಆ್ಯಕ್ಷನ್ನಲ್ಲೇ ನೋಡಿರ್ತಾರೆ. ಈಗ ಫಸ್ಟ್ ಟೈಮ್ ಒಂದು ಫುಲ್ ಫ್ಲೆಶ್ಡ್ ಅದು ಲವ್ ಸ್ಟೋರಿ, ಒಂದು ಹಳ್ಳಿಯಲ್ಲಿ ನಡೋ ಒಂದು ನಡೆಯುವ ಒಂದು ಕ್ಯೂಟ್ ಆಗಿರೋ ಒಂದು ಲವ್ ಸ್ಟೋರಿ. ನೀವೆಲ್ಲ ಆ್ಯಕ್ಚುಲಿ ಒಂದು ಲವ್, ಎಲ್ಲರೂ ಆಲ್ಮೋಸ್ಟ್ ಲವ್ ಮಾಡಿ ಆಮೇಲೆ ಒಂದು ಅದೇನದು ಫೇಲ್ ಲವ್ ಫೇಲ್ಯೂರ್ ತುಂಬ ಜನಕ್ಕಾಗಿರುತ್ತೆ. ಬಟ್ ಆ ಥರದ ಒಂದು ಸಬ್ಜೆಕ್ಟ್ ಇದು, ದಯವಿಟ್ಟು ಎಲ್ಲರೂ ಬನ್ನಿ ನೋಡಿ, ಒಂದು ಫ್ಯಾಮಿಲಿ ಸಬ್ಜೆಕ್ಟು, ನೀವೆಲ್ಲ ಸಹಕರಿಸಬೇಕು ಎಲ್ಲ. ಹೌದು ಹೌದು, ಸಿ ಅವ್ರು ಯಾವಾಗಲೂ ಎಲ್ಲರೂ ಅವ್ರು ಎಲ್ರಿಗೂ ಸಪೋರ್ಟ್ ಮಾಡೋರೆ, ಅವ್ರ ಕರೆದ್ರೆ ಖಂಡಿತವಾಗಿ ಬರ್ತಾರೆ. ಪ್ಲೀಸ್ ರಗಡ್ ಮೂವಿಗೆ ನೀವು ಎಲ್ಲರೂ ಸಾಥ್ ಕೊಡಬೇಕಂತ ನಾನು ಬಂದು. ಇಲ್ಲ ಸರ್, ಎಲ್ಲನೂ ಡಿಫ್ರೆಂಟ್ ಡಿಫ್ರೆಂಟ್ ಸಬ್ಜೆಕ್ಟ್ ಇದೆ. ಈಗ ಒಂದು ಶ್ಯಾಡೋ ಬರ್ತಾ ಇರೋದು ಒಂದು ಥ್ರಿಲ್ಲರ್ ಆ್ಯಂಡ್ ಒಂದು ಒಂಥರ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್, ಅದು ಆ್ಯಕ್ಷನ್ ಕಮ್ ಥ್ರಿಲ್ಲರ್. ಅದು ಫೈಟರ್ ಅನ್ನೋದು ಒಂದು ಲವ್ ಸ್ಟೋರಿ, ಒಂದು ಅದು ಒಂಥರದ್ದು ಬೇರೆ ಸಬ್ಜೆಕ್ಟ್. ಸೊ ಈಗ ಬರ್ತಾ ಇರೋ ಎಲ್ಲ ಮೂವೀಸು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸಬ್ಜೆಕ್ಟ್ಸೇ. ಸೊ ಪ್ಲೀಸ್ ಬಂದು ನೋಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ನಿಶಾ ವಿನೋದ್ ಪ್ರಭಾಕರ್.
ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ದುರ್ಬಳಕೆ ಆರೋಪ, ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟು. ನೋಡಿದ್ರಲ್ಲ ವೀಕ್ಷಕರ, ಇವತ್ತಿನ ಟೇಕ್ ಆಫ್ ನ್ಯೂಸ್ನ ಸುದ್ದಿ ಸಮಾಚಾರಗಳನ್ನು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಮರ ಟಿವಿ. ಜಸ್ಟ್ ಥಿಂಕ್ ಪಾಸಿಟಿವ್.